ಪೊಲೀಸ್ ವಾಹನಗಳಲ್ಲಿ ಹಣ ಸಾಗಿಸುವುದೇ ಕೆಂಪಯ್ಯ ಕೆಲಸ. ಚುನಾವಣೆಗೆ ಹಣ ಸಾಗಿಸಲೆಂದೇ ಕೆಂಪಯ್ಯ ಇರೋದು ಅಂತ HDK ಗುಡುಗಿದ್ದಾರೆ. ಪೊಲೀಸ್ ವಾಹನಗಳಲ್ಲಿ ಹಣ ಸಾಗಿಸುವುದೇ ಕೆಂಪಯ್ಯನವರ ಕೆಲಸ. ಹಣ ಸಾಗಿಸುವುದಕ್ಕೋಸ್ಕರನೇ ಅವರು ಇರೋದು ಅಂತ HDK ಆರೋಪಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗಂಭೀರವಾಗಿರುವಂತಹ ಆರೋಪ ಮಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಇಂದು ನಿರ್ಧಾರ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಚನ್ನಪಟ್ಟಣ ಸಭೆಯಲ್ಲಿ ಇಂದು ಅಭ್ಯರ್ಥಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. JDSಗೆ ನಟ ಸುದೀಪ್ ಆಹ್ವಾನ ಒಪ್ಪಿಕೊಂಡ HDK ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ರಾಜಕೀಯಕ್ಕೆ ಬರೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಅಂತ ಹಾಸನದಲ್ಲಿ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲ, ಅವ್ರು ಮುಂದುವರಿತಾರೆ. ಈ ಸರ್ಕಾರ ಚುನಾವಣಾ ಆಯೋಗಕ್ಕಿಂತ ಶಕ್ತಿಯುತವಾಗಿರತಕ್ಕಂಥ ಕ್ಯಾಂಪೇನರ್ ಇಟ್ಕೊಂಡಿರೋದೆ ಇವತ್ತು ಹಣ ಸಾಗಾಣಿಕೆ ಮಾಡಬೇಕಲ್ಲ. ಆ ಹಣ ಸಾಗಾಣಿಕೆ ಮಾಡೋದಕ್ಕೋಸ್ಕರಲ್ಲೇ ಪೊಲೀಸ್ ವೆಹಿಕಲ್ ಇಟ್ಕೊಂಡಿರೋದು ಕ್ಯಾಂಪೇನರ್ ನೇತೃತ್ವದಲ್ಲಿ ನಡೆಸಲಿಕ್ಕೆ ಪೊಲೀಸ್ ವೆಹಿಕಲ್ಗಳಲ್ಲಿ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಬರೀ ಉಡಾಫೆ ಮಾತಾಡ್ತೇನೆ ಅನ್ನೋದಿದ್ದರೆ 2019 ಮುಖ್ಯಮಂತ್ರಿ ಆದ 24 ಗಂಟೆನಲ್ಲಿ ನಜರ್ಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮೋಹನ್ ಅಂತಕ್ಕಂಥ ಒಬ್ಬ ಅಧಿಕಾರಿಯನ್ನು, ಪೊಲೀಸ್ ಅಧಿಕಾರಿಯನ್ನು 3 ವರ್ಷ ಚಿತ್ರಹಿಂಸೆ ಕೊಟ್ಟು ಅವನ್ನ ಇಲಾಖೆಯಿಂದ ಯಾಕೆ ಹೊರಗಾಕಿದ್ರು, ಯಾವ ಕಾರಣಕ್ಕೆ? ಇದೇ ಕೆಂಪೇನರಲ್ಲಿ ದುಡ್ಡು ಹಂಚ್ಕೊಂಡು ಕೂತಿದ್ದಾರಲ್ಲ ಈ ವ್ಯಕ್ತಿ, ಅವ್ರಿಗೆ ಮೆಸೇಜ್ ಕೊಡ್ತಾನೆ ಈ ಥರ ರಿಟರ್ನಿಂಗ್ ಆಫೀಸರು ರೈಡ್ ಮಾಡಬೇಕು ಅಂತ, ಅವರೇ ತಕ್ಷಣ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಸರ್ ಅಂತಲೂ ಹೇಳ್ತಾನೆ ಅವನು. ಅಂದರೆ ಅವನೇ ಕರ್ಕೊಂಬಂದ ಅಲ್ಲಿಗೆ ಅಂತ ಹೇಳಿ ಅವನ ಮೇಲೆ ದ್ವೇಷ ಮಾಡಿ 3 ವರ್ಷ ಅವನಿಗೆ ಸಸ್ಪೆಂಡ್ ಮಾಡಿ ಮನೇಲಿ ಕೂರಿಸ್ತಾರೆ. ಕೆಂಪೈನ್ ಹಿಡ್ಕೊಂಡ್ರದೇ ಇಂಥ ಕೆಲಸಗಳಿಗೆ. ಅದರಿಂದ ಚುನಾವಣಾ ಆಯೋಗದವ್ರು ಹೇಳ್ತಾರೆ ಅಂತೇಳಿ ಕೆಂಪೈನರ್ನ ರಿಲೀವ್ ಮಾಡೇನು ಕಳಿಸೋರು, ರಿಲೀವ್ ಮಾಡಿ ಕಳಿಸಿದ್ರು ಅನ್ಅಫಿಷಿಯಲಿ ಈ ಕೆಲಸ ಮಾಡೋಕ್ಕೆ ಮುಂದುವರಿಸ್ಕೋತಾರೆ. ಇನ್ನೂ ಒಂದು ತಿಂಗಳಾದ್ಮೇಲೆ ಖಾಲಿ ಆಗ್ತದೆ. ಚುನಾವಣಾ ಫಲಿತಾಂಶ ಬಂದ ಮೇಲೆ ಜನವೇ ಖಾಲಿ ಮಾಡಿಸ್ತಾರೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಸಮೀರ್, ಕೆಂಪಯ್ಯ ವಿರುದ್ಧ ಗುಡುಗಿದ್ರು ಕುಮಾರಸ್ವಾಮಿ ಅವರು, ಜೊತೆಗೆ ಏನೇನಾಯಿತು ಹಾಸನದಲ್ಲಿ ನಡೆದಿರುವಂತಹ ಸಭೆಯಲ್ಲಿ? ಇವತ್ತು ಏನು ನಿನ್ನೆ ನಡೆದಂತಹ ವಿಕಾಸ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ತಂಗಿದ್ದರು. ಇವತ್ತು ಬೆಳಿಗ್ಗೆ ಏನು ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ರು ಅಂತ ಹೇಳ್ಬೋದು. ಏನು ಮಾಜಿ IPS ಅಧಿಕಾರಿ ಏನು ಕೆಂಪಯ್ಯ ಅವರು ಅವರನ್ನ ಮುಂದಿನ ಚುನಾವಣೆಯಲ್ಲಿ ಹಣ ಸಾಗಾಣಿಕೆ ಮಾಡ್ಲಿಕ್ಕೆ ಅವರು ಪಕ್ಷದಿಂದ ಇಟ್ಕೊಂಡಿದ್ದಾರೆ, ಈ ಕೆಲಸವನ್ನ ಈ ಹಿಂದೆನು ಮಾಡಿದ್ದಾರೆ ಅನ್ನೋಂತ ಆರೋಪವನ್ನ, ಗಂಭೀರ ಆರೋಪವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೆಂಪಯ್ಯನವರ ಮೇಲೆ ಮಾಡಿರುವಂತದ್ದು. ಮೈಸೂರಿನ ನಜರ್ಬಾದ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳೆದ 2013 ಚುನಾವಣೆಯಲ್ಲಿ ಹಣ ನೀಡುತ್ತಿದ್ದಂತಹ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿ ಕೆಂಪಯ್ಯನವರ ಮೇಲೆ ಈ ಬಾರಿಯೂ ಅದೇ ಆರೋಪ ಮಾಡಿರುವಂತದ್ದು. ಸಭಾ ಇನ್ ಮುಂದಿನ ಚುನಾವಣೆಯಲ್ಲಿ ಕೆಂಪಯ್ಯನವರನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಣ ಸಾಗಣೆ ಮಾಡ್ಲಿಕ್ಕೆ, ಅಂದ್ರೆ ಪೊಲೀಸ್ ವಾಹನಗಳಲ್ಲಿ ಹಣ ಸಾಗಣೆ ಮಾಡ್ಲಿಕ್ಕೆ ಅವರನ್ನ ಬಳಸ್ಕೊಳ್ತಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರ ರಾಜಕೀಯ ಎಂಟ್ರಿ ಮತ್ತು ಸುದೀಪ್ ಅವರ ರಾಜಕೀಯ ಎಂಟ್ರಿ ಕುರಿತು ಏನೇನ್ ಹೇಳಿದ್ರು ಸಮೀರ್? ಈಗ ಏನು ಸುದೀಪ್ ಅವರ ಬಗ್ಗೆ ನಿನ್ನೆ ಏನು ಅವರು ಭೇಟಿ ಮಾಡಿದ್ರು, ನಿನ್ನೆ ಅವರು ಮಾತಾಡ್ತಾ ಸಿನಿಮಾ ವಿಚಾರವಾಗಿ ಅವ್ರ ಜೊತೆ ಮಾತಾಡಿದೆ ಅಂತ ಮಾತ್ರ ಹೇಳಿದ್ರು. ಆದ್ರೆ ಇವತ್ತು ರಾಜಕೀಯವಾಗಿ ಅವರಿಗೆ ಆಹ್ವಾನ ನೀಡಿದ್ದೇನೆ, ಅಂದ್ರೆ ಪಕ್ಷ ಈಗ ಮುಂದಿನ ಚುನಾವಣೆ ನಂತರ ಸರ್ಕಾರ ಬರಬೇಕಾಗಿದೆ, ಒಳ್ಳೆಯ ಸರ್ಕಾರ ಒಳ್ಳೆಯ ಆಡಳಿತವನ್ನ ನಾವು ರಾಜ್ಯದ ಜನತೆಗೆ ನೀಡಬೇಕಾಗಿದೆ, ಹೀಗಾಗಿ ನೀವು ಪ್ರಚಾರಕ್ಕೆ ತೊಡಗಿಸ್ಕೊಳ್ತೀರಾ ಅಥವಾ ನಮ್ಮ ಪಕ್ಷಕ್ಕೆ ಬರ್ತೀರಾ ಅನ್ನುವಂತ ಕುರಿತು ಅವರಿಗೆ ಆಹ್ವಾನ ನೀಡಿದ್ದೇನೆ ಮತ್ತೆ ಸಲಹೆಗಳನ್ನ ಸುದೀಪ್ನವರಿಗೆ ನೀಡಿದ್ದೇನೆ. ಆದ್ರೆ ಅವರು ವೈಯಕ್ತಿಕವಾಗಿ ಅವರೇ ನಿರ್ಧಾರ ತಗೊಳ್ಬೇಕಾಗಿದೆ, ಅವ್ರ ಮೇಲೆ ಒತ್ತಡ ಹಾಕಲ್ಲ ಮತ್ತೆ ಅವರನ್ನ ನಾನು ದುರುಪಯೋಗ ಪಡಿಸ್ಕೊಳ್ಳಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ನಂತರ ಏನು ಸುದೀಪ್ ಅವ್ರನ್ನ ಹೊರತುಪಡಿಸಿದಂತೆ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಮಾತಾಡಿದ್ರು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ JDS ಮತ್ತೆ BJP ಒಂದಾದ್ರೂ ನನ್ನ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಹೇಳಿಕೆ ನೀಡಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಜ್ಯೋತಿಷ್ಯ ಕಲಿತಾ ಇದ್ದಾರೆ, ಮುಂದಿನ ಏನು ಈ ಸರ್ಕಾರ ಮುಗಿದ ನಂತರ ಅವರು ಜ್ಯೋತಿಷ್ಯ ಹೇಳೋದ್ರಲ್ಲಿ ತಲ್ಲೀನರಾಗ್ತಾರೆ, ತೊಡಕೊಳ್ತಾರೆ ಅನ್ನೋಂತ ವ್ಯಂಗ್ಯವಾದ ಮಾತುಗಳನ್ನ ಆಡಿದ್ರು. ಇದು ಹಾಸನ
ದಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತಾಡಿದಂತ ಸಭೆ. ಓಕೆ ಸಮೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.